ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡದ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರದಲ್ಲಿ 76ನೇ ಪದ್ಯ. ಹೊದ್ದಿ ನಿಲ್ಲುವದೆ ದರ್ಪಣದ ಮೇಲಿದ್ದು ಉದ್ದೂರುಳಿ ಬೀಳುವಂತೆ ನಿಮಿಷದಿ ಬಿದ್ದು ಹೋಗುವ ಕಾಯವೀತನುವೆಂಬ ಪಾಶದಲ್ಲಿ ಬದ್ಧನಾದೆನು ಮಮತೆಯಲ್ಲಿ ನೀನಿದ್ದುದಕ್ಕೆ ಫಲವೇನು ಭಕ್ತಿ ವಿರುದ್ಧವಾಗದ ಓಲು ರಕ್ಷಿಸು ನಮ್ಮ ನನವರತ. ದರ್ಪಣ ಅಂದರೆ ಕನ್ನಡಿ. ಕನ್ನಡಿಯ ಮೇಲೆ ಉದ್ದಿನ ಒಂದು ಕಾಳನ್ನು ಇಟ್ಟಿದ್ದೇವೆ, ಅದು ಅಲ್ಲೇ ಸ್ಥಿರವಾಗಿ ಕೂತಿರ್ತದೇನು ಇಲ್ಲ, ಕನ್ನಡಿ ಹಿಂಗೆ ಎದ್ದ ತಕ್ಷಣ ಬಿದ್ದು ಹೋಗುತ್ತೆ. ನಿಮಿಷ ಮಾತ್ರದಲ್ಲಿ ಕೆಳಗೆ ಬಿದ್ದು ನಿಮಿಷದಿ ಬಿದ್ದು ಹೋಗುವ ಕಾಯುತ್ತೆ. ಹೇಗೆ ಆ ಉದ್ದಿನ ಕಾಳು ನಿಮಿಷದಲ್ಲಿ ಬಿದ್ದು ಹೋಗುತ್ತೋ ಹಾಗೆ ಕಾಯ ನನ್ನ ದೇಹ ಕಾಯವೇ ತನುವೆಂಬ ದೇಹ ಏನಾಗಿದೆ ಅಂದರೆ ಯಾವಾಗ ಬೇಕಾದ್ರೂ ಬಿದ್ದು ಹೋಗ್ಬೋದು. ಇದರ ಮೇಲಿನ ಅಭಿಮಾನದಿಂದ ಬದ್ಧನಾದೇನು ಮಮತೆಯಲ್ಲಿ ಬಂಧನಕ್ಕೊಳಗಾಗಿ ತೊಳಲಾಡ್ತಾ ಇದ್ದೇನೆ, ಒದ್ದಾಡ್ತಾ ಇದ್ದೇನೆ. ಕರುಣಾಳು ಆದಂತಹ ಪರಮಾತ್ಮ, ಕರುಣಾ ಸಮುದ್ರನಾದಂತಹ ಪರಮಾತ್ಮ, ನೀನು ನನ್ನೆಲ್ಲ ನನ್ನ ಹೃದಯ ಮಂದಿರದಲ್ಲೇ ಇದ್ದು ನೀ ರಕ್ಷಿಸದೇ ಇದ್ದರೆ ನೀ ಹೃದಯ ಮಂದಿರ ಇದ್ದೇನು ಪ್ರಯೋಜನ? ಹೃದಯ ಮಂದಿರದಲ್ಲಿ ಯಾಕಿದ್ದೀಯಪ್ಪ ನೀನು? ನನ್ನನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಇದೆಯಾ? ನೀನು ನನ್ನನ್ನು ರಕ್ಷಣೆ ಮಾಡದೆ ಹಾಗೆ ಉದಾಸೀನ ಮಾಡಿಬಿಟ್ಟರೆ ಪ್ರಯೋಜನ ಏನು? ನಾನು ಮಾಡೋ ಭಕ್ತಿಗೆ ಅಲ್ಪ ಸ್ವಲ್ಪ ಇರಲಿ, ಮಾಡೋ ಭಕ್ತಿಗೆ ಬೆಲೆ ಬೇಕೋ ಬೇಡೋ. ಆದ್ದರಿಂದ ಪರಮಾತ್ಮ, ನಿನ್ನಲ್ಲಿರುವ ಭಕ್ತಿಗೆ ಕುಂದು ಬರದಂತೆ ನಮ್ಮನ್ನು ನೀನು ಸದಾ ರಕ್ಷಿಸು. ಭಕ್ತಿ ವಿರುದ್ಧವಾಗದ ಓಲು, ಆ ಭಕ್ತಿಗೆ ಕುಂದು ಬರದಂತೆ, ದೋಷ ಬರದಂತೆ ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡಪ್ಪ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ದೇಹ ಅನ್ನೋದು ಅನಿತ್ಯ, ಅದಕ್ಕೆ ಉದಾಹರಣೆ ದೃಷ್ಟಾಂತ ಕೊಡ್ತಾ ಇದ್ದಾರೆ, ನೀರ ಮೇಲಿನ ಗುಳ್ಳೆಯಂತೆ ಅಂತ ಹೇಳ್ತಾ ಇದ್ದಾರೆ, ಅಥವಾ ಕನ್ನಡಿಯ ಮೇಲಿರುವ ಉದ್ದಿನಂತೆ ಅಂತ ಹೇಳ್ತಾ ಇದ್ದಾರೆ, ಯಾವ ಕ್ಷಣದಲ್ಲಾದರೂ ಬೀಳಬಹುದು ಅಂತ. ಆದ್ದರಿಂದ ಈ ಅನಿತ್ಯವಾದ ದೇಹದ ಮೇಲೆ ಮಮಕಾರ ಬಿಡು, ಅದು ಅವಿವೇಕವಾಗುತ್ತೆ. ಮಮಕಾರವನ್ನು ಬಿಟ್ಟು ಪ್ರಾಣ ಹೋಗುವಷ್ಟರಲ್ಲಿ ಆ ಪರಮಾತ್ಮನ ಅನುಗ್ರಹ ಪಡೆಯುವಂಥ ಸಾಧನೆಯನ್ನು ಮಾಡು. ಆದ್ದರಿಂದ ಪರಮಾತ್ಮ, ನೀನು ಹೃದಯ ಮಂದಿರಲ್ಲಿದ್ದಿ, ನೀನೇ ನಮಗೆ ಪರಮಹಿತೈಷಿ, ನಿತ್ಯ ಬಂಧು. ನೀನು ಸುಮ್ಮನೆ ನೋಡ್ತಾ ಕೂಡಬೇಡಪ್ಪ, ಭಕ್ತಿ ಮಾಡಿಸಿ ಅದಕ್ಕೆ ಯೋಗ್ಯವಾದಂತಹ ಪ್ರತಿಕ್ರಿಯೆಯನ್ನು ಕೊಡಪ್ಪ. ನೀನೇ ನಮ್ಮ ನಿತ್ಯ ಬಂಧು, ನೀನೇ ನಮ್ಮ ಸ್ವಾಮಿ, ನೀನೇ ನಮ್ಮ ಸರ್ವಸ್ವ. ಪರಮಾತ್ಮ ಭಕ್ತಿಯನ್ನು ನೋಡಿಕೊಂಡು ಜೀವನಿಗಿರುವಂತಹ ಮಮಕಾರವನ್ನು ದೂರ ಮಾಡಿ ಮುಕ್ತಿಯನ್ನು ಕೊಡು ಪರಮಾತ್ಮ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಭಕ್ತಿ ಮಾಡುವುದಕ್ಕೆ ಎರಡು ಅವನೋಡ್ರ ಅಡ್ಡ, ಅಹಂಕಾರ ಮಮಕಾರ, ನಾನು ನನ್ನದು. ಇದನ್ನು ಬಿಟ್ಟಾಗಲೇ ನಮಗೆ ಪ್ರಯೋಜನ ಆಗುತ್ತೆ, ಪರಮಾತ್ಮನ ಅನುಗ್ರಹ ಆಗುತ್ತೆ. ಅದಕ್ಕೋಸ್ಕರ ಪರಮಾತ್ಮ ನೀನೇ ಅದನ್ನು ಮಾಡಿಸಪ್ಪ, ಮಮಕಾರ ಅಹಂಕಾರಗಳು ಹೋಗಿ ನಿನ್ನಲ್ಲಿ ಭಕ್ತಿ ಹುಟ್ಟುವಂತೆ ಮಾಡಪ್ಪ ಅಂಥೇಳಿ. ಯಾಕೆಂದರೆ ನೀನು ನನ್ನ ಹೃದಯ ಮಂದಿರದಲ್ಲಿ ನನ್ನ ಜೊತೆಗೇ ಇದೆಯ, ಅನಾದಿ ಕಾಲದಿಂದ ನಮ್ಮಿಬ್ಬರಲ್ಲಿ ಒಟ್ಟಿಗೆ ಇದ್ದೇವೆ ನಾವು. ನೀ ನಮ್ಮ ಜೊತೆಗೇ ಇದ್ದು ನೀ ನನ್ನನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಕೇಳುವುದು ಬಕಡು ಕಷ್ಟ ಕಷ್ಟದ ಬಾಳುವೆಯ ಬದುಕೇನು ಸುಡು ಸುಡು ಗಾಳಿಗೊಡ್ಡಿದ ಸೊಡರು ಈ ಸಂಸಾರದೇಳಿಗೆಯು ಬಾಳಬೇಕೆಂಬುವಗೆ ನೆರೆ ನಿಮ್ಮೂಳಿಗವ ಮಿಡೆ ಮಾಡಿ ಭಕ್ತಿಯೊಳಾಳಿ ಬಗದುಕುವ ದುಚಿತ ರಕ್ಷಿಸು ನಮ್ಮ ನನವರತ. ಇನ್ನೊಬ್ಬರಿಗೆ ಕೇಳುವುದು ಅಂದರೆ ಬಹಳ ಕಷ್ಟಕರವಾದದ್ದು, ಬಹಳ ನೋವಿನ ಸಂಗತಿ ಅದು. ಆ ನೋವಿನ ಅಂತಹ ಬದುಕು ಬದುಕಂತಾರೆ, ಅದಕ್ಕೆ ಅದು ಇರಲಿಕ್ಕೆ ಯೋಗ್ಯ ಅಲ್ಲ, ಸುಟ್ಟು ಹಾಕೋದಕ್ಕೆ ಸರಿಯಾಗಿದೆ. ಈ ಸಂಸಾರದಲ್ಲಿ ನಮ್ಮದು ಹೇಗಿದೆ ಜೀವನ ಅಂತಂದರೆ
ದೀಪ ಇದೆ, ಗಾಳಿ ಬರ್ತಾ ಇದೆ. ಹಾಗೆ ನಮ್ಮ ಜೀವನವೂ ಅಷ್ಟೇ, ಈಗಿರಬಹುದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೋಗ್ಬೋದು. ನಿಜವಾಗಿಯೂ ಬಾಳಬೇಕು ಅನ್ನುವಂತಹ ಮನುಷ್ಯ, ಆ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಸೇವಕನಾಗಿ ಭಕ್ತಿಯಿಂದ ಅವನು ಹೇಳಿದಂತೆ ಈ ವರ್ಣದವರು, ಈ ಆಶ್ರಮದವರು ಈ ದೇಶ ಕಾಲದಲ್ಲಿ ಹೀಗಿರಬೇಕು ಅಂತ ಹೇಳಿದ್ದಾರೆ, ಆ ರೀತಿಯಾಗಿ ಜೀವನ ಕಳೆಯುತ್ತಾ ಪ್ರತಿಯೊಂದು ಕ್ಷಣ ಪರಮಾತ್ಮನ ಪೂಜೆ, ಪರಮಾತ್ಮನ ಅನುಗ್ರಹ ಅಂತ ತಿಳಿದುಕೊಂಡು ಆ ಸಮಯವನ್ನು ಹಾಳು ಮಾಡದೆ ಮಾಡಬೇಕು. ಅದೇ ಯೋಗ್ಯವಾದ ಜೀವನ. ಪರಮಾತ್ಮ ನೀನು ಹಾಗೆ ಮಾಡಪ್ಪ, ನನಗೆ ನನ್ನಲ್ಲಿದ್ದು ಮಾಡಿ ನಮ್ಮನ್ನು ರಕ್ಷಣೆ ಮಾಡು ಅಂತ ಬಿಡ್ತಾ ಇದ್ದಾರೆ. ಇಲ್ಲಿ ಯಾಚನೆ ಅನ್ನೋದು ಬಹಳ ತ್ರಾಸದಾಯಕವಾದದ್ದು. ಯಾವಾಗಲೂ ಹೇಳ್ತಾರೆ, ಕೊಡುವವನ ಕೈ ಮೇಲೆಯೇ, ಬೇಡುವವನ ಕೈ ಕೆಳಗೆ. ನೀವು ಯಾರಿಗೆ ಬೇಡ್ತೀರಿ ಅವನಿಗೊಂದು ಸ್ವಲ್ಪ, ಹಾಂ ಓ ಇವನು ನಾನು ಬೇಡಲಿಕ್ಕೆ ಬಂದಿದ್ದಾನೆ ಅಂಥೇಳಿ ಅವನೇನು ಮಾಡ್ತಾನೆ, ಆ ಸಮಯವನ್ನು ಉಪಯೋಗಿಸ್ಕೊತಾನೆ. ನಂದು ಈ ಕೆಲಸ ಮಾಡು, ನಂದು ಅದು ಮಾಡು, ನೀ ಹೇಗೆ ಮಾಡು ಅಂಥೇಳಿ ಇವನಿಗೆ ಬೇಕಾಗಿರುತ್ತೆ, ಅವ್ನು ಮಾಡಬೇಕಾಗತ್ತೆ. ಆದರೆ ಯಾಚನೆ ಮಾಡೋದು ಬೇಡ, ಅಂಥ ಪರಿಸ್ಥಿತಿ ತರಬೇಡ ಪರಮಾತ್ಮ. ಯಾಚನೆ ಅಂದರೆ ಏನು? ಫಲದ ಅಪೇಕ್ಷೆ. ಇನ್ನೊಬ್ಬನ ಹತ್ರ ಕೈ ಹೊಡ್ತೀವಿ, ಯಾಕೆ ಕೊಡ್ತೀವಿ, ಏನೋ ಸಿಕ್ಕತ್ತೆ ಅಂಥೇಳಿ, ಅಂಥದ್ದು ಬೇಡ ಅಂತ ಹೇಳ್ತಾ ಇದ್ದಾರೆ. ಪ್ರತಿಫಲ ಬೇಡುವಂತಹ ಪರಮಾತ್ಮನ ಸೇವೆ ಮಾಡುವಾಗಲೂ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಏನೇ ಮಾಡಿದ್ರೂ ಪುತ್ರ ಪೌತ್ರಾದಿಗಳ ಬಯಕೆ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳಾಗಿದ್ದಾರೆ, ಅವ್ರಿಗೆ ಮದುವೆ ಆಗಬೇಕು, ಚಲೋ ನೌಕರಿ ಆಗಬೇಕು, ಅವ್ರ ಸಂತೋಷದಿಂದ ಇರಬೇಕು. ಬೇಡಬೇಡ ಅಂತ ಹೇಳ್ತಿಲ್ಲ, ಬಿಡಲಿಕ್ಕೆ ಬೇಕು. ಆದರೆ ಅದೇ ಎಂಡ್ ಅಲ್ಲ, ಅದೇ ಜೀವನದ ಗುರಿ ಅಲ್ಲ. ಜೀವನದ ಗುರಿ ಏನು? ಮನುಷ್ಯ ಜನ್ಮ ಬಂದಿದೆ, ಆ ಪರಮಾತ್ಮನ ಅನುಗ್ರಹ ಪಡೆಯುವಂತಹ ಕರ್ಮವನ್ನು ಮಾಡು. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತೆ. ಪುಣ್ಯ ಇರುವವರೆಗೂ ಸ್ವರ್ಗ ಲೋಕದಲ್ಲಿ ಇಡ್ತಾರೆ ನಿನ್ನ, ಪುಣ್ಯ ಕಾಳ ಹೋಯಿತು ಅಂದರೆ ವಾಪಸ್ ತಪ್ತಾರೆ ಮನುಷ್ಯ ಲೋಕಕ್ಕೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಕಾಮ್ಯಕರ್ಮ ಮಾಡಬೇಡ, ಭಕ್ತಿಯಿಂದ ಯಾವ ವರ್ಣದಲ್ಲಿದ್ದಿ, ಯಾವ ಆಶ್ರಮದಲ್ಲಿದ್ದಿ, ದೇಶಕಾಲಕ್ಕನುಸಾರವಾಗಿ ಮಾಡುವ ಕ್ರಿಯೆಗಳು ಪರಮಾತ್ಮನ ಪೂಜೆ, ಪರಮಾತ್ಮ ಅನುಗ್ರಹ ಮಾಡಪ್ಪ, ನನಗೂ ಒಳ್ಳೆಯ ಬುದ್ಧಿ ಕೊಡು, ಅವರಿಗೂ ಒಳ್ಳೆ ಬುದ್ಧಿ ಕೊಡು, ನಿನ್ನ ಮರೆವು ಬರದಂತೆ ಮಾಡು, ಪರಮಾತ್ಮನ ಮರೆವು ಬರದಂತೆ ಮಾಡು. ಇದನ್ನೇ ಕೃಷ್ಣ ಕರ್ಮಣ್ಯವಾಧಿಕಾರಸ್ತೇ ಮಾ ಫಲೇಶು ಕದಾಚನ, ಕರ್ಮದಲ್ಲೇ ನಿನಗಧಿಕಾರ ಫಲ ತಾತುರ. ಅದನ್ನೇ ವ್ಯಾಸರಾಯರು ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ. ಅರ್ಜುನ, ಕರ್ಮ ಮಾಡು, ನೀ ಯಾವ ವರ್ಣದಲ್ಲಿದ್ದಿ, ಯಾವ ಆಶ್ರಮದಲ್ಲಿದ್ದಿ, ದೇಶಕಾಲಕ್ಕನುಸಾರವಾಗಿ ಕರ್ಮವನ್ನು ಮಾಡು. ಕರ್ಮ ಮಾಡೋದ್ರಲ್ಲಿದೆ, ಅದರ ಫಲ ಯೋಚಿಸಿ ಕರ್ಮ ಮಾಡಲಿಕ್ಕೆ ಹೋಗಬೇಡ. ಈಗ ಕ್ಷತ್ರಿಯನಾಗಿದ್ದೆ, ಯುದ್ಧದ ಸಂದರ್ಭ ಬಂದಿದೆ, ಯುದ್ಧ ಮಾಡು. ಅವ್ರು ಸಾಯ್ತಾರೆ, ನಾವು ಸಾಯ್ತೀನೋ, ಅವ್ರು ಸಾಯ್ತಾರೋ, ಗೆಲುವು ಯಾರಿಗಿದೆಯೋ ಏನು, ಇದೆಲ್ಲ ತೊಗೊಂಡು ಏನು ಮಾಡ್ತಿದ್ದೆ? ನಿನ್ನ ಕೆಲಸ ಏನು? ನಿನ್ನ ವರ್ಣಕ್ಕನುಸಾರವಾಗಿ ಯುದ್ಧವನ್ನು ಮಾಡು. ಫಲ ನನ್ನ ಕೈಯಲ್ಲಿದೆ, ಕರ್ಮಕ್ಕಷ್ಟೇ ನಿನಗೆ ಅಧಿಕಾರ, ಅದು ಫಲ ನನ್ನ ಕೈಯಲ್ಲಿದೆ. ಆದರೆ ಒಂದು ನೆನಪಿಟ್ಕೊ, ನೀನು ಮಾಡಿದ ಕರ್ಮಕ್ಕೆ ನಾನು ಫಲ ಕೊಟ್ಟೇ ಕೊಡ್ತೇನೆ, ಅದು ನನ್ನ ಕೈಯಲ್ಲಿದೆ, ಯಾವಾಗ ಕೊಡ್ತೀನಿ ಗೊತ್ತಿಲ್ಲ. ಆದರೆ ಒಂದು ನೆನಪಿಟ್ಕೊಳ್ರಿ ಎಲ್ಲರೂ, ನಾನು ಅಷ್ಟು ಮಾಡಿದೆ, ನಮ್ದು ಹೇಗಿದೆ ಅಂತಂದರೆ ಈಗ ಆಗ್ತಿದ್ದಂಗೆ ಹಿಂಗೆ ಫಲ ಬಂದ್ಬಿಡ್ಬೇಕು. ಇಲ್ಲ, ಫಲ ಪರಮಾತ್ಮ ಕೊಡ್ತಾನೆ. ಆದರೆ ಒಂದು ನೆನಪಿಟ್ಕೊಳ್ರಿ, ದೇವರಿಗೆ ಮಾಡಿದಂತಹ ಎಲ್ಲೂ ಹೋಗೋದಿಲ್ಲ, ದೇವರು ಕೊಟ್ಟೇ ಕೊಡ್ತಾನೆ. ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ನಮ್ಮಿಂದ ಮಾಡಿಸಿದ್ದಾನೆ ಅಂತಂದರೆ ಫಲ ಕೊಡಲಿಕ್ಕೆ ಮಾಡಿಸಿದ್ದಾನೆ, ಕೊಟ್ಟೇ ಕೊಡ್ತಾನೆ. ತಾಳಿದವನು ಬಾಳಿಯ ಅನ್ನುವಂತಿದೆ, ತಾಳುವಿಕೆಗಿಂತ ಮತ್ತೊಂದಿಲ್ಲಂತ ಹಾಡು ಬರ್ತಿದ್ದಾರೆ. ಆದ್ದರಿಂದ ತಲ್ಲಣಿಸದಿರೋ ಖಂಡ್ಯ ತಾಳು ಮನವೇ, ಗಾಬರಿ ಆಗಬೇಡ, ನಿನಗೆ ಪರಮಾತ್ಮ ನೀನು ಮಾಡಿದ ಕರ್ಮಕ್ಕೆ ಫಲವನ್ನು ಕೊಟ್ಟೇ ಕೊಡ್ತಾನೆ ಅಂತನ್ನುವುದನ್ನು ತಿಳ್ಕೊ.
ನೋಡ್ರಿ, ಪ್ರಹ್ಲಾದ ರಾಜರು ನರಸಿಂಹದೇವರು ಪ್ರತ್ಯಕ್ಷ ಆದಮೇಲೆ ನರಸಿಂಹದೇವ್ರು ಕೇಳ್ತಾರೆ, ಏನು ಅನುಗ್ರಹ ಮಾಡಲಪ್ಪ, ನಿನಗೇನು ಬೇಕಪ್ಪ ಕೇಳು ಅಂತೇಳಿ. ಪ್ರಹ್ಲಾದ ರಾಜರು ಏನು ಕೇಳ್ತಾರೆ, ಕೇಳುವಂತಹ ಬಯಕೆನೆ ಕೊಡಬೇಡ ಮಾರಾಯ, ಅಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬ ಸೆ ಕಷ್ಟ ಬೇಡೆಂಬ ಸೆ ಕಡು ಸುಖವ ಕಾಂಬ ಸೆ ನಷ್ಟ ಜೀವನದ ಸೆ ಪುರಂದರ ವಿಠಲ. ಈಗ ಇಷ್ಟು ಸಿಕ್ಕಿದೆ ಮನುಷ್ಯ ತೃಪ್ತಿಯಿಂದ ಕೂತ್ಕೊಳ್ತಾನ? ಈಗಂತೂ ಎಲ್ಲರಿಗೂ ಯಾವುದಕ್ಕೂ ಕಡಿಮೆ ಇಲ್ಲ, ಇರಲಿಕ್ಕೆ ಮನೆ ಅದ, ತೊಡಲಿಕ್ಕೆ ಬಟ್ಟೆ ಅವ, ಉಣ್ಲಿಕ್ಕೆ ಅನ್ನ ಅದು. ಆರಾಮ್ಸಿರ ದೇವ್ರು ನೆನೆಸ್ಬೇಕು. ಈಗಂತೂ ಲಾಕ್ಡೌನ್ ಬಂದದು, ಹೊರಗೆ ಹೋಗೋದೂ ಇಲ್ಲ, ಮನೇಲಿ ಕೂತ್ಕೊಂಡು 24 ತಾಸು ಕೊಟ್ಟಿದ್ದಾನೆ ಪರಮಾತ್ಮ. ನೆನೆಸ್ರೆ ಅವನ್ನ, ಇಲ್ಲದೇ ಇದ್ರೆ ಅಲ್ಲಿ ಎಲ್ಲಿ ಅಂತ ತಿರುಗ್ತಾ ಕೂತಿರ್ತೀವಿ. ಈಗ ಪರಮಾತ್ಮನ ಎದುರಿಗೆ ಕೂತ್ಕೊಂಡು 24 ಗಂಟೆ ನನ್ನ ಧ್ಯಾನ ಮಾಡುವಂತ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಅಯ್ಯೋ ಯಾವಾಗ ಬರೋ ಹೋಗುತ್ತೋ ಏನೋ, ಏನಾಗುತ್ತೋ ಏನೋ, ಸಾಕಾಗಿ ಹೋಗಿದೆ ಎಲ್ಲ ಅಂತೀವಿ ನಾವು. ಇಲ್ಲ, ಏನಿದೆ ಅದರಲ್ಲಿ ಸಂತೋಷದಿಂದ ಇಲ್ಲ. ಪ್ರಹ್ಲಾದ ರಾಜರು ಅದೇ ಹೇಳ್ತಾರೆ, ಬೇಡಪ್ಪ ಇದು ವ್ಯಾಪಾರ ಆದಂಗೆ ಆಗ್ತದೆ ಪರಮಾತ್ಮ, ನೀ ಕೊಡ್ತೀನಂತಿ ನಾ ಕೊಡು ಅಂತೀನಿ, ಬೇಡ, ಕೇಳುವ ಬಯಕೆಯೇ ಬೇಡ. ಇದೇ ಭಗವದ್ಭಕ್ತರ ಲಕ್ಷಣ, ಪರಮಾತ್ಮ ಏನು ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷದಿಂದ. ಈ ಫಲಾಪೇಕ್ಷೆಯಿಂದ ಮಾಡುವಂತಹ ಕರ್ಮಗಳಿಂದ ಏನಾಗುತ್ತೆ ಅಂತಂದರೆ ಮುಕ್ತಿಗೆ ಇವು ಅಡ್ಡ ಬರ್ತಾವೆ. ಈ ಕರ್ಮ ಮಾಡ್ತೀನಿ ಅದರ ಫಲ ಇದು ಮಾಡಬೇಕು, ಮತ್ತು ಕರ್ಮ ಮಾಡ್ತೀನಿ ಮತ್ತು ಫಲ, ಮುಕ್ತಿ ಸಿಗೋದೇ ಇಲ್ಲ, ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ. ಆದರೆ ಬೇಡ, ಯಾಚನೆ ಮಾಡಿ ಫಲ ಪಡೆದರು ಇಲ್ಲಿ ಹೇಳ್ತಾ ಇದ್ದಾರೆ ಶಾಸ್ತ್ರ, ಯಾಚನೆ ಮಾಡಿ ನೀನು ಏನೋ ಫಲ ಪಡೆದಿದೆ ಅದರಿಂದ ಸುಖ ಆಗೋದಿಲ್ಲ. ಅದು ಗಾಳಿಗೊಡ್ಡ ದೀಪದಂತೆ ಒಂದು ಕ್ಷಣ ಇರ್ತದೆ ಸುಖ, ಮತ್ತು ಅದರಿಂದ ಇನ್ನೊಂದು, ಅದರಿಂದ ಇನ್ನೊಂದು, ಹಿಂಗೆ ಶುರು ಆಗುತ್ತೆ. ಇದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ, ಹಿರಣ್ಯಕಶಿಪು ಮೊದಲಾದ ದೈತ್ಯರ ಜೀವನವೇ. ಏನು ಕೊಟ್ಟಿದ್ದಾನೆ ಸುಖವಾಗಿರಬೇಕು? ಇಲ್ಲ, ಇಂದ್ರಾದಿ ಲೋಕಗಳನ್ನು, ಎಲ್ಲ ಲೋಕಗಳು ನನ್ನ ಕೈಯಲ್ಲೇ ಇರಬೇಕು, ನಾನೇ ಎಲ್ಲ ಇರಬೇಕು. ಏನಾಯಿತು ಕೊನೆಗೆ? ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ನಿಜವಾದ ಸಾರ್ಥಕವಾದ ಬದುಕು ಯಾವುದು ಅಂದರೆ ಪರಮಾತ್ಮನ ದಾಸನಾಗಿ ಬದುಕುವುದು. ಧ್ರುವ ಪ್ರಹ್ಲಾದರು ಗುಣಸಾಗರನಾಗಿರುವಂತಹ, ದೋಷ ದೂರನಾಗಿರುವಂತಹ, ಕರುಣಾ ಸಮುದ್ರನಾಗಿರುವಂತಹ ಆ ಪರಮಾತ್ಮ ನಮ್ಮವ, ನಾನು ಅವನ ದಾಸ, ನನ್ನ ಯೋಗಕ್ಷೇಮವು ನಾವು ನೋಡ್ಕೊಳ್ಳೇ ನೋಡ್ಕೋತಾನೆ. 2 ವರ್ಷದ ಮಗು ತಾಯಿ ಹೇಳ್ತದೇನೋ, ಅಮ್ಮ ಈಗ ನನಗೆ ಎಬ್ಬಿಸು, ಈಗ ನಂಗೆ ಸ್ನಾನ ಮಾಡಿಸು, ಈಗ ನನಗೆ ಊಟಕ್ಕೆ ಹಾಕು, ಈಗ ನಂಗೆ ಮಲಗಿಸು ಅಂತ ಹೇಳ್ತದೇನು? ತಾಯಿ ಎಲ್ಲ ತಿಳ್ಕೊಂಡು ಮಾಡ್ತಾಳೋ ಇಲ್ಲೋ ಆ ಕೂಸಿಗೆ? ಹಾಗೆ ಪರಮಾತ್ಮ ಮಾಡೇ ಮಾಡ್ತಾನೆ. ನೀನು ಒಲಿದುದಕ್ಕೆ ಇಹ ಸೌಖ್ಯವೇ ರಂಗ, ನಾನೊಲ್ಲೆ ನಾನೊಲ್ಲೆ. ನೀನು ಅನುಗ್ರಹ ಮಾಡು ಪರಮಾತ್ಮ, ಇಹದ ಸೌಖ್ಯನೇ ಪರ್ಮನೆಂಟ್ ಅಲ್ಲ. ಪರಮಾತ್ಮನ ದಾಸನಾಗಿ ಯಾವ ವರ್ಣದಲ್ಲಿದ್ದಿ, ಯಾವ ಆಶ್ರಮದಲ್ಲಿದ್ದಿ, ದೇಶಕಾಲಕ್ಕನುಸಾರವಾಗಿ ಆ ಕರ್ಮಗಳನ್ನು ಮಾಡಿ, ಪರಮಾತ್ಮ ಇದು ನಿನ್ನ ಪೂಜೆ, ನೀನೇ ನನ್ನಲ್ಲಿದ್ದು ಮಾಡಿಸಿದ್ಯಾ, ನಾನು ಸ್ವತಂತ್ರ ಅಲ್ಲ, ಮಾಡಲಿಕ್ಕೂ ಸ್ವತಂತ್ರ ಅಲ್ಲ, ನೀನೇ ಇದ್ದು ಮಾಡಿಸಿದ, ಇದನ್ನು ಸ್ವೀಕಾರ ಮಾಡಿ ನನಗೆ ಅನುಗ್ರಹ ಮಾಡಪ್ಪ ಅಂತ ಕೇಳಿ. ಆ ಅನುಗ್ರಹದಲ್ಲಿ ನೀ ಬೇಡೋ ಎಲ್ಲ ಫಲಗಳು ಇದೆ, ಇನ್ನೂ ಹೆಚ್ಚಿಂದಿದೆ, ಅನುಗ್ರಹದಲ್ಲಿ ಎಲ್ಲ ಇದೆ. 1 ಕೋಟಿ ರೂಪಾಯಿ ಕೊಡ್ತೀನಿ ಅವನವನ ಹತ್ರ ಹೋಗಿ, 10 ರೂಪಾಯಿ ಕೊಡು, 20 ರೂಪಾಯಿ ಕೊಡು ಅಂದರೆ ಹುಚ್ಚಲ್ಲೇನು? ನಾವು ಹಾಗೆ ಪರಮಾತ್ಮ ನನ್ನ ದಾಸನಾಗು ನಿಂಗೆ ಮುಕ್ತಿ ಕೊಡ್ತೀನಿ ಅಂತಂದ್ರೆ ನಾವು ಅದು ಕೊಡು ಇದು ಕೊಡು ಅಂತ ಹೇಳ್ತೀವಿ, ಹುಚ್ಚ ಅಂತಾನೆ ಕೊಟ್ಟು ಕಳಿಸ್ತಾನೆ. ಫಲವಿದು ಬಾಳ್ದುದಕ್ಕೆ ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ, ಫಲವಿದು ಬಾಳ್ದುದಕ್ಕೆ. ಜಗನ್ನಾಥದಾಸರು ಹಾಡು ಬರೆದಿದ್ದಾರೆ, ಬದುಕಿದ್ದು ಸಾರ್ಥಕ ಯಾವಾಗ? ಸಿರಿನಿಲಯನ ಲಕ್ಷ್ಮೀಪತಿಯಾಗಿರುವಂತಹ, ಲಕ್ಷ್ಮಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮನ ಅನಂತ ಕಲ್ಯಾಣ ಗುಣಗಳಿವೆ, ಆ ಗುಣಗಳನ್ನು ಅರಿತು ನಾವೇನು ಮಾಡ್ತೀವಿ ಅಂದರೆ ಶಬ್ದಗಳು ಲಕ್ಷೇ ಕೊಡೋಂಗಿಲ್ಲ, ಅರಿತು ಭಜಿಸು ಅಂತ ಇದ್ದಾರೆ. ತಿಳ್ಕೋ,
ತಿಳಿದುಕೊಂಡು ಭಜನೆ ಮಾಡು. ಆಗ ಆಗುವ ಆನಂದ ಅನುಭವಿಸೋನಿಗೆ ಗೊತ್ತು. ಅವಾಗೆ ಅದು ಸಾರ್ಥಕ ಜೀವನ ಆಗುತ್ತೆ. ಇದನ್ನೇ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ, ಪರಮಾತ್ಮ ನಿನ್ನಲ್ಲಿ ಭಕ್ತಿ ಬರುವಂತೆ ಮಾಡು, ನಿನ್ನ ಸೇವೆ ನಿನ್ನ ಉಳಿಗೆಯ ಉಳಿಗವ ಅಂತಂದ್ರೇನು, ನಿನ್ನ ಸೇವೆ ಮಾಡುವಂತೆ ಮಾಡು, ಅದರಲ್ಲಿ ನನ್ನ ನಿನ್ನ ಸೇವಕನಾಗಿ ನನ್ನನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾ ಇದ್ದಾರೆ. ಆಗಲೇ ನಮ್ಮದು ಜೀವನ ಸಾರ್ಥಕ ಆಗುತ್ತಪ್ಪ, ಹಾಗೆ ಮಾಡಿ ನನ್ನನ್ನು ಯಾವಾಗಲೂ ರಕ್ಷಣೆ ಮಾಡು ಪರಮಾತ್ಮ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇಹಧಾರಕನಾಗಿ ಬಹುವಿಧ ಮೋಹದೇಳಿಗೆಯಾಗಿ ಮುಕುತಿಗೆ ಬಾಹಿರನು ತಾನಾಗಿ ವಿಷಯಾದಿಗಳಿಗೊಳಗಾಗಿ ದೇಹವೇ ಸಂಸಾರವೆನ್ನದೆ ಮೋಹಿಸುವ ಮತಿಗೇಡಿ ಮಾನವ ಸಾಹಸಿಯ ಸಟೆ ಮಾತು ರಕ್ಷಿಸು ನಮ್ಮ ನನವರತ. ಒಂದೊಂದು ಪದ್ಯ ಎಷ್ಟು ಸುಂದರವಾಗಿದೆ ಅಂತಂದರೆ ಆ ಶಬ್ದಗಳು ಇಷ್ಟು ಸುಂದರವಾಗಿ ಹಾಕಿದ್ದಾರೆ, ಪರಮಾತ್ಮನ ಅನುಗ್ರಹ ಅವ್ರ ಮೇಲೆ ಎಷ್ಟಿದೆ ನೋಡಿ. ಆ ಒಂದೊಂದು ಶಬ್ದ ಅಷ್ಟು ಅದರಲ್ಲಿ ಅರ್ಥಗರ್ಭಿತವಾಗಿದೆ. ದೇಹಧಾರಕನಾಗಿ ಬಹುವಿಧ ಮೋಹದೇಳಿಗೆಯಾಗಿ ಕೇವಲ ದೇಹವನ್ನು ಪೋಷಣೆ ಮಾಡುತ್ತಾ ಬಹುವಿಧವಾದ ಮೋಹಗಳನ್ನು ಹಚ್ಚಿಕೊಂಡು ಬದುಕುವಂತಹ ಮನುಷ್ಯನಿಗೆ ಮುಕ್ತಿ ಸಿಕ್ಕೋದಿಲ್ಲ. ವಿಷಯ ಸುಖಕ್ಕೆ ವಶನಾಗಿ ಮಾಡಬಾರ್ದು ಕರ್ಮಗಳು ಮಾಡ್ತಾನೆ ಈ ದೇಹ, ಮತ್ತೇನಾಗುತ್ತೆ ಇನ್ನೊಂದು ದೇಹಕ್ಕೆ ಕಾರಣ ಇನ್ನೊಂದು ಇದಕ್ಕಾಗಿ ಇದರಲ್ಲೇ ತೊಳಲಾಡ್ತಾ ಇರ್ತಾನೆ. ದೇಹವೇ ಸಂಸಾರಕ್ಕೆ ಕಾರಣ ಎಂದು ತಿಳಿಯದೆ ಮೋಹಕ್ಕೊಳಗಾಗುವಂತಹ ಮಾನವ ಬುದ್ಧಿಹೀನ ಅಂತ ಇದ್ದಾರೆ ದಾಸ. ಅವನು ಸಾಹಸಿ ಹೆಂಗಾದಾನು, ಪರಾಕ್ರಮಿ ಹೆಂಗಾದಾನು, ಈ ಮಾತು ಸತ್ಯವಾದದ್ದು. ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಪ್ಪ, ಇಂಥ ಬುದ್ಧಿ ಕೊಡಬೇಡ. ನೀನು ಸ್ವಾಮಿ, ನಾನು ನಿನ್ನ ಸೇವಕ, ನಾನು ಯಾವ ವರ್ಣದಲ್ಲಿದ್ದೇನೆ ಯಾವ ಆಶ್ರಮದಲ್ಲಿದ್ದೇನೆ ಅಲ್ಲಿ ನಾನು ಮಾಡುವಂತಹ ಕರ್ಮ ನಿನ್ನ ಪೂಜೆ ಅಂತ ಹೇಳಿ ನನಗೆ ಅನುಗ್ರಹ ಮಾಡಪ್ಪ, ಆ ಭಕ್ತಿ ಕೊಡು. ನಮ್ಮದೇನಿದೆ ಅಂದರೆ ಜೀವನ ಪೂರ್ತಿ ದೇಹ ಪೋಷಣಕ್ಕೋಸ್ಕರವೇ ಕಳೀತೆ, ಐಹಿಕವಾದ ಭಾಗ್ಯ ಸಿಕ್ಕರೆ ಸಾಕು. ಈಗಿರೋರು ಮುಕ್ತಿ ಹೆಂಗೆ ಸಿಗಬೇಕು? ಈ ದೇಹ ಕೊಟ್ಟ ಪರಮಾತ್ಮನನ್ನೂ ಮರೆತಿದ್ದೇವೆ. ನಮ್ಮನ್ನು ರಕ್ಷಣೆ ಮಾಡುವಂತಹ ಪರಮಾತ್ಮನನ್ನು ಮರೆತು ಖಾನ ಪೀನ ಮೌಜುಡಾನ ಯಹಿ ಹಮಾರ ಕಾಮ್ ಅಂತ ಶುರು ಮಾಡಿದ್ರು. ಬೆಳಗ್ಗೆ ನಾಷ್ಟ ಏನಾಗಬೇಕು, ಊಟ ಏನಾಗಬೇಕು, ತಿಂಡಿ ಏನಾಗಬೇಕು, ಮತ್ತೇನೇನಾಗಬೇಕು, ಇದರಲ್ಲಿಯೇ ಟೈಮ್ ಹೋಯಿತು. ಆಮೇಲೆ ಅದು ನೋಡು ಇದು ನೋಡು, ಟೈಮ್ ಹಾಳು ಮಾಡಲಿಕ್ಕೆ ಈಗಿನ ಕಾಲದಲ್ಲಿ ಬೇಕಾಷ್ಟ. ಆ ಮೋಹಕ್ಕೊಳಗಾಗಿ ನಾವು ಸಮಯವನ್ನು ಹಾಳು ಮಾಡ್ತೇವೆ. ಒಂದು ನೆನಪಿಟ್ಕೊಡ್ರಿ, ಹೋದ ಸಮಯ ಇಡೀ ಬ್ರಹ್ಮಾಂಡದ ದುಡ್ಡು ಕೊಟ್ಟರು ಮತ್ತೆ ಬರುವುದಿಲ್ಲ. ಇಡೀ ಬ್ರಹ್ಮಾಂಡದಲ್ಲಿರೋ ದುಡ್ಡು ಹಾಕು, ಮತ್ತೆ ಬರೋದಿಲ್ಲ, ಹೋಗಿದ್ದು ಹೋಯ್ತು. ಅದಕ್ಕೋಸ್ಕರ ಆ ಸಮಯದಲ್ಲಿ ಸಾರ್ಥಕ ಮಾಡ್ಕೋದನ್ನು, ವಿಷಯ ಸುಖಕ್ಕೆ ವಶನಾಗಿ ಮಾಡಬಾರದ ಕರ್ಮಗಳು ಮಾಡ್ತೀವಿ, ಅದೇ ಈ ದೇಹಕ್ಕೆ ಕಾರಣ ಆಗಿದೆ. ಮತ್ತೆ ಆ ಕರ್ಮಕ್ಕೆ ಏನೋ ಪಾಪ ಮಾಡ್ತೀವಿ, ಮತ್ತೆ ಹೊಡ್ತೀವಿ, ಮತ್ತೆ ಸಾಯ್ತೀವಿ. ಆದ್ದರಿಂದ ಸಂಸಾರಕ್ಕೆ ಕಾರಣ ಈ ಮೋಹ. ಇದನ್ನು ತಿಳಿದುಕೊಳ್ಳದೆ ಮಾನವ ಅವನು ಬುದ್ಧಿವಂತ ಅಲ್ಲ, ಅವನು ಬುದ್ಧಿಹೀನನೇ ಅಂತ ಹೇಳಿ ಅವನು ಸಾಹಸಿ ಹೆಂಗಾದಾನು. ಈ ಮಾತು ಮತಿಗೇಡಿ ಮಾನವ ಸಾಹಸಿಯೇ, ಇಂತಹ ಬುದ್ಧಿ ಇಲ್ಲದೇ ಇರೋ ಮನುಷ್ಯ ಸಾಹಸವಂತನ? ಸಟೆ ಮಾತು ಸುಳ್ಳು, ಅದು ಸತ್ಯ ಅಲ್ಲ. ಆದ್ದರಿಂದ ಪರಮಾತ್ಮ ನೀನು ಸದಾ ನಮ್ಮನ್ನು ರಕ್ಷಿಸು, ನಮ್ಮನ್ನು ಬಿಡಬೇಡ. ಪ್ರತಿ ಕ್ಷಣಕ್ಕೆ ನಾನು ಹಾದಿ ತಪ್ಪಿದರೆ ನೀನು ನನಗೆ ಹೇಳು ಇದು ಸರಿಯಲ್ಲ ಅಂತ. ಹೇಗೆ ಸಣ್ಣ ಕೂಸು ಸರಿಯಾದ ಹಾದಿ ತಪ್ಪಿದರೆ ಏನು ಮಾಡ್ತಾಳೆ ತಾಯೇ, ಅದೆಲ್ಲ ಸರಿಯಲ್ಲ ಅಂತ ಹೇಳಿ ತಿಳಿಸಿ ಅದಕ್ಕೆ ಹೇಳಿ ಸರಿಯಾದ ದಾರಿ ಕರ್ಕೊಂಡು ಹೋಗ್ತಾಳೆ. ಇಲ್ಲ, ನೀ ನನ್ನ ಒಳಗೇ ಇದ್ದಿ, ನೀನೇ ನನ್ನ ಸರ್ವನಾಗಿದ್ದಿ, ನಾನು ಹಾಗೇ ಇದ್ದೀನಿ, ನಿಷ್ಪ್ರಯೋಜಕನಾಗಿದ್ದೇನೆ,
ನಾನು ದಾರಿ ತಪ್ಪಿದಾಗ ಪರಮಾತ್ಮ ನೀನು ದಾರಿ ಸರಿಯಾದ ದಾರಿ ಕರ್ಕೊಂಡು ಹೋಗಿ ನಮ್ಮನ್ನು ರಕ್ಷಣೆ ಮಾಡಬೇಕು ಬೇಡ. ನೀವು ಹೃದಯದಲ್ಲಿ ಸ್ವಾಮಿಯಾಗಿದ್ದೀಯಲ್ಲಪ್ಪ, ನನಗೆ ಬುದ್ಧಿ ಇಲ್ಲ. ಇದು ನೋಡು, ರಕ್ಷಿಸು ನಮ್ಮನ ನವರತ ಇಲ್ಲಿ ಬೇಡ್ಕೋತಾ ಇದೆ ನೋಡ್ರಿ. ಬೆಳಗಿಂದ ಸಾಯಂಕಾಲ ತನಕೂ ಏನಿಲ್ಲ, ತಿಂಡಿ ಮಧ್ಯಾಹ್ನ ಊಟ, ರಾತ್ರಿ ಸಾಯಂಕಾಲ ತಿಂಡಿ ರಾತ್ರಿ ಊಟ ಇದರಲ್ಲೇ ಹೋಯ್ತು. ಆಮೇಲೆ ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ತೃಷೆಯಿಂದ, ಇರುಳು ನಿನ್ನ ನೆನೆಯಲಿಲ್ಲ ನಿದ್ರೆಯ ಭರದಿಂದ. ಹಗಲು ನೆನಬೇಕು ಅಂತ ಹೇಳಿ ರಾತ್ರಿ ಮಲಗುವಾಗ ಈಗ ಸುಸ್ತಾಗಿದೆ ಪರಮಾತ್ಮ, ಈಗ ಮಲ್ಕೋತೀನಿ ನಾಳೆ ಬೆಳಗ್ಗೆ ಎದ್ದಾಕ್ಷಣ ಶುರು ಮಾಡ್ತೀನಪ್ಪ ನಿನ್ನ ನೆನೆಸ್ತೀನಿ ಅಂತ ಹೇಳ್ತೀರಿ. ಮತ್ತು ಬೆಳಗ್ಗೆ ಎದ್ದಾಕ್ಷಣ ಬೆಳಗ್ಗೆ ತಿಂಡಿ ಏನಾಗಬೇಕು, ಆಮೇಲೆ ಮಧ್ಯಾಹ್ನ ಊಟ ಏನಾಗಬೇಕು, ಸಾಯಂಕಾಲ ತಿಂಡಿ ಏನಾಗಬೇಕು, ರಾತ್ರಿ ಊಟ ಇದರೊಳಗೆ ಹೋಯಿತು. ಹಗಲು ನಿನ್ನ ನೆನೆಸ್ಲಿಕ್ಕೆ ನನಗಾಗಲಿಲ್ಲ, ನಿನ್ನ ರಾತ್ರಿ ನೆನೆಸ್ತೀನಪ್ಪ ಆರಾಮ್ ಸೀರ್ ಕೂತು ನಿನ್ನ ನೆನೆಸ್ತೀನಿ ಅಂತೀನಿ, ಭರದಿಂದ ನಿದ್ದೆ ಬಂದುಬಿಡುತ್ತೆ ಆವಾಗೂ ಆಗಲ್ಲ. ಹೀಗೆ ಹೊರಟು ಹೋಯಿತು ಜೀವನವನ್ನು ನಾವು ಹೀಗೆ ಕಳೆದಿದ್ದೇವೆ. ಜೀವನದ ಏಮ್ ಗುರಿ ಏನು ಅಂತಂದರೆ ಹಣ ಸಂಪಾದಿಸೋದು. ಯಾಕೆ ಹಣ ಸಂಪಾದಿಸೋದು? ವಿಷಯ ಸುಖಕ್ಕೋಸ್ಕರ. ಪರಮಾತ್ಮನ ಬಗ್ಗೆ ಕೇಳಬೇಕು, ಅವನ ಮಹಿಮೆ ಕೇಳಬೇಕು, ಗುರು ಹಿರಿಯರ ಹತ್ರ ಹೋಗಬೇಕು, ಶಾಸ್ತ್ರ ಅಧ್ಯಯನ ಮಾಡಬೇಕು, ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಳ್ಬೇಕು. ಇದ್ಯಾವುದು ನಾವು ಮಾಡೋದೇ ಇಲ್ಲ. ಒಂದು ನೆನಪಿಟ್ಕೊಳ್ರಿ, ಈಗಿನ ಒಂದು ನಮ್ಮ ವ್ಯವಹಾರ ನೋಡಿದರೆ ಮುಂದೆ ಮಾನವ ಜನ್ಮ ಬರ್ತದೋ ಇಲ್ಲ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಮತ್ತೆ ಆ 84 ಲಕ್ಷ ಯೋನಿ ದಾಟಿ ಬಂದೇ ಅದು ತಾನಲ್ಲ ಅದು ತನ್ನದಲ್ಲ, ಇದೇ ಕನಕದಾಸರು ಹೇಳಿದ್ದು. ಅದು ತಾನಲ್ಲ ಅದು ತನ್ನದಲ್ಲ, ಮುಂದೆ ಬಾಹುದಲ್ಲ ಅದು ಸ್ಥಿರವಲ್ಲ. ಎಷ್ಟು ಹಾಕಿದ್ದಾರೆ ನೋಡ್ರಿ, ಒಂದಲ್ಲ ಎರಡಲ್ಲ 84 ಲಕ್ಷ ಅಷ್ಟು ಯೋನಿಗಳು ದಾಟಿದ ಮೇಲೆ ಈ ಮನುಷ್ಯ ಜನ್ಮ ಬಂದಿದೆ. ಇದು ಸ್ಥಿರವಾಗಿದೆಯೇನು? ಇಲ್ಲ. ಮುಂದೆ ಈಗ ನಾನು ಮಾಡೋ ಕರ್ಮ ನೋಡಿದ್ರೆ ಮುಂದೆ ಮನುಷ್ಯ ಜನ್ಮ ಬರ್ತದೋ ಇಲ್ಲ ಅದನ್ನು ಗ್ಯಾರಂಟಿ ಹೇಳಲಾರೆ. ಆದ್ದರಿಂದ ಅವಿವೇಕಿಯಾಗದೆ, ಆಶೆ ಆಮಿಷಗಳಿಗೆ ಬಲಿಯಾಗದೆ, ಕರ್ತವ್ಯಗಳನ್ನು ಮಾಡದೆ, ಪರಮಾತ್ಮನ ಗುರುಗಳ ಕರುಣೆಯ ಮಹತ್ವವನ್ನು ತಿಳಿಯದೆ ಸುಮ್ಮನೆ ಪ್ರಾಣಿಗಳಂಗೆ ಜನ್ಮ ಮಾಡೋದು ಅಲ್ಲ, ಜೀವನ ಕಳೆಯೋದು ಅಲ್ಲ. ಅದಕ್ಕೆ ದಾಸರು ಇಲ್ಲಿ ಹೇಳ್ತಾ ಇದ್ದಾರೆ, ಮತಿಗೇಡಿ ಮಾನವ ಆಗ್ತಿದೆ, ಹಾದಿ ತಪ್ತಿದೆ, ಮತಿಭ್ರಾಂತನಾಗಿದ್ದೀನಿ ನೀನು. ಆದ್ದರಿಂದ ಈ ರೀತಿ ಮಾಡದೆ ಅವರೇ ಇನ್ನೊಂದು ಕಡೆ ಬರೀತಾ ಇದ್ದಾರೆ, ಧರ್ಮೇಂದ್ರಿಯಕ್ಕೆ ದಟ್ಟಡಿಯ ನೀಡಲೊಲ್ಲದು, ದುಷ್ಕರ್ಮೇಂದ್ರಿಯಕ್ಕೆ ಕಾಲ ಕೆದರುತ್ತಿದೆ. ಇದನ್ನೇ ಅಲ್ಲಿ ಇನ್ನೊಂದು ಕಡೆ ಪದ್ಯದಲ್ಲಿ ಬರೀತಾರೆ. ಕೆಟ್ಟ ಕೆಲಸಕ್ಕೆ ತಯಾರ್, ಒಳ್ಳೆ ಕೆಲಸ ಮಾಡು ಅಂದರೆ ಈಗೆಲ್ಲ ಆಗುತ್ತೆ ಹಂಗೆ ಹಂಗಾಗುತ್ತೆ ಏನ 20 ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಸಿದ್ಧಿ ಎಂಪೇಳ್ವೆ ಕರಣ ಪ್ರಪಂಚಕ್ಕೆ ಇದ್ದು ಮದ್ದು ಮತ್ತಾಗಿ ಕೈಗೆ ನೆಲೆಯಾದಿ ಕೇಶವ ರಾಯನ ಮುದ್ದು ನಾಮಸ್ಮರಣೆಯನ್ನು ಮಾಡಿ ಯಮನವರ ಗೆದ್ದು ವೈಕುಂಠದಳು ಇರು ಕಂಡೆಯ ಮರುಳೆ. ದೊಡ್ಡದಿದೆ ಪದ್ಯ, ನಾ ಅದರಲ್ಲಿ ಕೊನೆಯ ನುಡಿಯನ್ನು ಹೇಳ್ತಾ ಇದ್ದೇನೆ. ಮದ್ದು ಏನು ಅಂತಂದರೆ ಕಾಗಿ ನೆಲೆಯಾದಿ ಕೇಶವನ ಪರಮಾತ್ಮನ ಮುದ್ದು ನಾಮಸ್ಮರಣೆ ಮಾಡು ಅಂತ ಇದ್ದಾರೆ. ಪ್ರತಿಯೊಂದು ನಾಮವೂ ಸುಂದರವಾಗಿದೆ, ಅತ್ಯಂತ ಮುದ್ದಾಗಿದೆ ಅಂತ ಹೇಳ್ತಾರೆ. ಮದ್ದು ಮದ್ದೂ ಆಯಿತು, ಮುದ್ದೂ ಎರಡೂ ಇದೆ, ಎರಡು ಶಬ್ದ ಹಾಕಿದೆ. ಸಂಸಾರ ಅನ್ನುವ ಇದಕ್ಕೆ ಇದು ಔಷಧ ಅಂತದ್ದು ಇದೆ, ಮತ್ತು ನಮ್ಮನ್ನು ಇದು ಮಾಡುತ್ತೆ. ಯಮನವರನ್ನು ಗೆಲ್ಲಬೇಕಾಗಿದ್ದರೆ ಇದು ಒಂದೇ, ಮತ್ತೆ ಜನ್ಮ ಮರಣದಲ್ಲಿ ಬರಬಾರ್ದು ಅಂತಿದ್ದರೆ ಇದೊಂದೇ ನಾಮಸ್ಮರಣೆ ಪ್ರತಿ ಕ್ಷಣಕ್ಕಿರಬೇಕು. ಅದು ಯಾವಾಗ ಬರುತ್ತೆ? ಪರಮಾತ್ಮ ಮಾಡಿದ ಉಪಕಾರ ನೆನಪು ಬಂದಾಗ ಅವನ್ನ ನಾಮಸ್ಮರಣೆ ಮಾಡ್ತೇವೆ. ವೈಕುಂಠದಳು ಯಮನವರ ಗೆದ್ದು ವೈಕುಂಠದಳು ಇರು ಕಂಡ್ಯ ಮರವೆ ಅಂತ ಹೇಳಿ ಏ ಹುಚ್ಚ, ವೈಕುಂಠ ಬೇಕಾಗಿದ್ದರೆ
ಯಮನಬಾಧೆಯಿಂದ ತಪ್ಪಿಸ್ಕೊಳ್ಬೇಕಾಗಿದ್ದಾರೆ. ನೀ ಏನು ಮಾಡಬೇಕು ಅಂತಂದರೆ, ಬರೀ ದೇಹ ಪೋಷಣೆಯನ್ನು ಮಾಡ್ತಾ ಕೂತಿರ್ಬೇಕು. ದೇಹ ಪೋಷಣೆ ಎಷ್ಟು ಮಾಡಬೇಕಷ್ಟು ಮಾಡು, ಮತ್ತೆ ಮನುಷ್ಯ ಜನ್ಮ ಬರೋದಿಲ್ಲ. ಹಾಗಂತ ಇಡೀ ಪೂರಾ ಟೈಮ್ ಅದಕ್ಕೆ ಮಾಡಬೇಡ, ಮೋಹಕ್ಕೆ ಒಳಗಾಗಬೇಡ, ವಿಷಯ ಸುಖಕ್ಕೆ ಒಳಗಾಗಿ ಅದೇ ಸಂಸಾರಕ್ಕೆ ಕಾರಣ ಮಾಡಿಕೊಂಡು ಬುದ್ಧಿಹೀನನಾಗಿ ಕೂಡಬೇಡ. ಸಾಹಸಿಯಾಗು, ಮನುಷ್ಯ ಜನ್ಮ ಬಂದಿದೆ, ಕರ್ತವ್ಯ ಕರ್ಮಗಳನ್ನು ಮಾಡು, ಮಾಡುವಾಗಲೂ ಪರಮಾತ್ಮನ ಸ್ಮರಣೆಯನ್ನು ಮಾಡು. ಮಾಡುತ್ತಾ ಆ ಪರಮಾತ್ಮನನ್ನು ಮರೆಯಬೇಡ, ಅವನು ಮಾಡಿದ ಉಪಕಾರವನ್ನು ಮನೆ ಹಾಳು ಮಾಡಲು ಬೇಡ ಮಾನವ ಜನ್ಮವನ್ನು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮನಿಗೆ ಬೇಡ್ಕೋತಾ ಇದ್ದಾರೆ, ಅಂಥ ಬುದ್ಧಿ ಕೊಡು ಮಾರಾಯ, ನನಗಂಥ ಬುದ್ಧಿ ಕೊಡು, ಪ್ರತಿ ಕ್ಷಣಕ್ಕೆ ನಿನ್ನ ನೆನಪು ಬರುವಂತಹ ಬುದ್ಧಿಯನ್ನು ಕೊಡು. ಈ ಮಮಕಾರ ಏಕೆ ಮಮತೆಯನ್ನಿಟ್ಟು ನನ್ನನ್ನು ಇದು ಮಾಡ್ತಾ ಇದ್ದೆ, ಹಾಂ ಮಮತೆ ಕೊಟ್ಟು ಮಾಡಬೇಡ ಅಂತ ಇದೆ. ಹಿಂಗೆ ಮಾಡ್ಬೋದೇನು ಪರಮಾತ್ಮ? ನಾನೊಬ್ಬ ಸಾಮಾನ್ಯ ಮನುಷ್ಯ, ನೀ ಪರೀಕ್ಷೆ ಗಿರೀಕ್ಷೆ ಮಾಡಿ ಇದು ಮಾಡ್ತೀನಿ ಅಂತಂದ್ರೆ ನಾನು ಗ್ಯಾರಂಟಿ ಫೇಲ್ ಆಗುತ್ತೆ. ಅದೆಲ್ಲ ಮಾಡಬೇಡ, ಕೈ ಹಿಡಿದು ನನ್ನನ್ನು ಸರಿಯಾದ ದಾರಿಯಲ್ಲಿ ಕರೆದುಕೊಂಡು ಹೋಗಿ ನನ್ನನ್ನು ರಕ್ಷಣೆ ಮಾಡೋ ಪರಮಾತ್ಮ. ಅದಕ್ಕೂ ಏಕೆ ಮಮತೆ ಇಟ್ಟು ನನ್ನನ್ನು ಇದು ಮಾಡಿದಂತ ಅದಕ್ಕೂ ಒಂದು ಹಾಡು ಮಾಡಿದೆ. ಆದ್ದರಿಂದ ಇಲ್ಲಿ ಅದನ್ನೇ ಬೆಳ್ತಾ ಇದೆ, ನೀನು ಒಳಗಿದ್ದಿ ಪರಮಾತ್ಮ, ನನ್ನನ್ನು ರಕ್ಷಣೆ ಮಾಡಪ್ಪ ಅಂತ ಹೇಳ್ತಾರೆ. ಅಳಿವ ಒಡಲನು ನೆಚ್ಚಿ ವಿಷಯಂಗಳಿಗೆ ಕಾತರನಾಗಿ ಮೇಗೆ ಕಳವಳಿಸಿ ಕಾಲನ ಬಳಿಗೆ ಹಂಗೆಗನಾಗಿ ಬಾಳುವರೆ. ತಿಳಿದು ಮನದೊಳು ನಿನ್ನ ನಾಮಾವಳಿಯ ಜೀವೆಗೆ ತಂದು ಪಾಪವ ಕಳೆದು ಬಿಡುವುದು ಲೇಸು, ರಕ್ಷಿಸು ನಮ್ಮ ನನವರತ. ವಿಷಯ ಸುಖಕ್ಕೆ ಒಳಗಾಗಿ ಈ ದೇಹ ನಾಶವಾಗುವಂತಹ ಈ ದೇಹವನ್ನು ನಂಬಿ ಮತ್ತೆ ಮತ್ತೆ ತಪ್ಪುಗಳನ್ನು ಮಾಡಿ ಮೃತ್ಯುಪಾಶಕ್ಕೆ ಒಳಗಾಗ್ತಾ ಇದ್ದೇನೆ ಪರಮಾತ್ಮ. ಇದನ್ನು ಮನಸ್ಸಿನಲ್ಲಿ ಮರು ಚೆನ್ನಾಗಿ ಅರ್ಥ ಮಾಡಿಕೋ. ಹಂಗಿಗನಾಗಿ ಬಾಳಬೇಡ, ಪರಮಾತ್ಮನ ನಾಮಾವಳಿಯನ್ನು ನಾಲಿಗೆಗೆ ತಂದು ಆ ಮೂಲಕ ಪಾಪಗಳನ್ನು ಕಳೆದುಕೊಂಡು ಒಳ್ಳೆಯ ಜೀವನ ಮಾಡೋದು ಸರಿ, ಅಂತಹ ಬುದ್ಧಿಯನ್ನು ಕೊಡು ಪರಮಾತ್ಮ, ನೀನೇ ರಕ್ಷಣೆ ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವರೇ ಒಂದು ಕಡೆ ಬರೀತಾರೆ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ, ನೆಲ್ಲುಗಳ ಕುಟ್ಟಿಕೊಂಡು ಬಿದಿರುಗಳ ಹೊತ್ತುಕೊಂಡು ಕೂಲಿಗಳ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ, ನಾಲ್ಕು ವೇದ ಪುರಾಣ ಶಾಸ್ತ್ರ ಪಂಚಾಂಗ ಹೇಳಿಕೊಂಡು ಕಾಲ ಕಳೆಯುವುದೆಲ್ಲ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ, ಉನ್ನತಕ್ಕಾಗಿ ನೆಲೆಯಾದಿ ಕೇಶವನ ಅನುದಿನ ನೆನೆವುದು ಭಕ್ತಿಗಾಗಿ ಪರಮ ಮುಕ್ತಿಗಾಗಿ. ಒಂಬತ್ತು ನುಡಿಯ ಹಾಡಿದೆ, ನಾನು ಸ್ವಲ್ಪ ಹೇಳಿದ್ದೇನೆ, ನಾಳಿನ ದಿವಸ ಇದರ ವಿವರಣೆ ತಿಳ್ಕೊಳ್ಳೋಣ. ಉನ್ನತ ಸರ್ವೋತ್ತಮನಾಗಿರುವಂತಹ ಆ ಕೇಶವನನ್ನು ಅನುದಿನ ನೆನೆವುದು, ಯಾವಾಗಲೂ ಅವನ ಸ್ಮರಣೆ ಮಾಡುವುದು ಭಕ್ತಿಗಾಗಿ. ಅವನ ಸ್ಮರಣೆ ಮಾಡಿದಾಗಲೇ ಭಕ್ತಿ ಬರುತ್ತೆ, ಅದರಿಂದಲೇ ಮುಕ್ತಿ ಸಿಕ್ಕತ್ತೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದನ್ನು ನಾಳಿನ ದಿವಸ ತಿಳ್ಕೊಳ್ಳಿ. ವತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳಿ ಸಿಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಟಿ. ಇಲ್ಲಿ ನನಗೆ ಕೇಳಿದ್ರು, ಹರಿಭಕ್ತಿ ಸಾರ ಹೇಳ್ತಾ ಇದ್ದೀರಿ, ಹರಿಕಥಾಮೃತ ಸಾರದ್ದು ಮೊದಲನೇ ಪದ್ಯ ಕರುಣದಿಂದ ಆಪನಿತು ಕೇಳುವೆ ಪರಮ ಭಕ್ತರು ಇದನ್ನು ಆಧರಿಸಿ ಕೇಳ್ರಿ ಅಂತ ಹೇಳ್ತೀವಿ. ಕೊನೆಗೆ ಅದೇ ಹರಿಕಥಾಂಸಾರದ್ದು ಇದು ಹೇಳಿದ್ರೆ ಬರುತ್ತೆ ನೋಡ್ರಿ. ಇದು ಪರಮಾತ್ಮನ ನಾಮ, ಮೊದಲನೇದೇನಿದೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋತಾ ಇದ್ದೇವೆ. ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ. ಅಪ್ಪ ಕರುಣಾ ಸಮುದ್ರನಾಗಿರುವಂಥ ಗಣಪತಿ ನಿನ್ನ ಪಾದಕ್ಕೆ ನಡು ನಡುವೆ ಬರುತ್ತೆಪ್ಪ ವಿಘ್ನವ, ಉಳಿದು ಯಾವುದಕ್ಕೂ ವಿಘ್ನಗಳು ಬರೋದಿಲ್ಲ.
ಪರಮಾತ್ಮನ ಸ್ಮರಣೆ ಮಾಡ್ತೇನೆ ಇದು ಮಾಡ್ತೇನೆ ಅಂತಂದರೆ ವಿಘ್ನ ಅದನ್ನು ನೀನು ಕಳೆದು ಭಗವನ್ ನಾಮ ಕೀರ್ತನೆ ನುಡಿದು ನೀನು ಬಿಂಬನಾಗಿ ನನ್ನಲ್ಲಿ ಇದ್ದುಕೊಂಡು ನುಡಿದು ನನ್ನಿಂದ ನುಡಿಸು ಅಂತೇಳಿ ಪ್ರಾರ್ಥನೆ. ಅದು ಎಲ್ಲರಿಗೂ ಬೇಕೋ ಹರಿಕಥಾಂಸಾರದಲ್ಲಿ ಅಷ್ಟೇ ಅಲ್ಲ, ಯಾವಾಗಲೂ ಹೇಳಬೇಕು. ಇಲ್ಲಿ ಗಣಪತಿ ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವಿಶ್ವಂಬರಾತ್ಮಕ ಗೋಪಾಲಕೃಷ್ಣನಿಗೆ ಬೇಡ್ಕೋತಾ ಇದ್ದೇವೆ. ಹರಿಕಥಾ ಹರಿಕಥೆ ಹರಿಭಕ್ತಿ ಸಾರಕ್ಕೂ ಇದು ಬೇಕು, ಯಾವುದೇ ಇದಕ್ಕೂ ಬೇಕು. ಆದ್ದರಿಂದ ಅಲ್ಲಿ ಅದನ್ನು ಹೇಳ್ತಾ ಇದ್ದೇನೆ. ಕೊನೆಗೆ ಒತ್ತಿ ಬಹ ವಿಘ್ನಗಳ ಕಳೆದು, ಪರಮಾತ್ಮನ ನಾಮವನ್ನು ಸ್ಮರಣೆ ಮಾಡಿದವರಿಗೆ ಭಕ್ತಿಯಿಂದ ಹೇಳಿದವರಿಗೆ ಬರುವಂತಹ ವಿಘ್ನಗಳು ಓಡಿ ಹೋಗುತ್ತೆ, ಅಪಮೃತ್ಯು ಹೊರಟೋಗುತ್ತೆ. ಕಾಲನ ದೂತರು ಯಮನ ದೂತರು ಹತ್ತಿರ ಸುಳಿಯೋದಿಲ್ಲ. ಇವರಲ್ಲಿ ಅದೇ ಹೇಳಿದ್ದಾರೆ, ಇಷ್ಟು ಕೇಳಿದ್ದೀರಿ. ಅಪಮೃತ್ಯುವಿಗೆ ಮರೆ ಕಾಲನ ದೂತರಿಗೆ ಬೇಕು. ಒತ್ತಿ ಬಹ ವಿಘ್ನಗಳ ಕಳೆದು ಅಪಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕು. ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಯಾರು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಭಕ್ತಿಯಿಂದ, ಅವರಿಗೆ ಪರಮಾತ್ಮ ಎಲ್ಲ ಅವಿಷ್ಟಗಳನ್ನ ಪೂರ್ತಿ ಮಾಡ್ತಾನೆ. ವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯವಳು. ನೀವು ಹರಿಭಕ್ತಿ ಸಾರ ಹೇಳ್ರಿ, ಹರಿಕಥಾಂಸಾರ ಹೇಳ್ರಿ, ಯಾವುದೇ ದೇವರ ಹಾಡು ಹೇಳ್ರಿ, ಪರಮಾತ್ಮ ಸಂತೋಷದಿಂದ ಅಲ್ಲಿ ಆ ಮನೆಯಲ್ಲಿ ಕುಣಿತಾನಂತೆ. ಆದ್ದರಿಂದ ಅವೇ ಎರಡನ್ನು ತಗೊಂಡು ಇಲ್ಲಿ ಇನ್ನು ಮುಂದೆ ಯಾವಾಗ ಹೇಳಬೇಕಾದರೂ ಸ್ಟಾರ್ಟಿಂಗಲ್ಲಿ ಗಣಪತಿಯ ಸ್ತೋತ್ರ, ಅವನ ಪ್ರಾರ್ಥನೆ, ಕೊನೆಗೆ ಪರಮಾತ್ಮನ ಸ್ಮರಣೆಯಿಂದ ಪರಮಾತ್ಮನ ಮಹಿಮೆ ಹೇಳುವ ಕೇಳುವುದರಿಂದ ಇದೆಲ್ಲ ಸಿಕ್ಕತ್ತೆ ಅಂತೇಳಿ ಅದನ್ನು ಹೇಳ್ತಾ ಇದ್ದೀನಿ.